ರುಜಿ ನೀವು ಹೇಳ್ತಿದ್ರಿ ಇಂದು ಜಗನ್ಮಾತೆಯನ್ನ ನಾವು ಕಾತ್ಯಾಯಿನಿ ಅವತಾರದಲ್ಲಿದ್ದಾಳೆ ಅಂತ ನೋಡಬೇಕು ಅಂತ ಹಾಗೆ ಹೆಣ್ಮಕ್ಳನ್ನ ನಾವು ಚಂಡಿಕಾ ರೂಪದಲ್ಲಿ ಕಾಣಬೇಕು ಅಂತ ಇದ್ರಿ ಮಾತುಕತೆ ಮುಂದುವರಿಸ ಖಂಡಿತ ನೋಡಿ ಕಾತ್ಯಾಯಿನಿ ಅಂದ್ರೆ ಇವತ್ತಿನ ದಿವಸ ಕನ್ಯಾಕುಮಾರಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂಬತ್ತು ನವದುರ್ಗೆಯಲ್ಲಿ ಒಬ್ಳು ಮೊದಲನೇದಾಗಿ ನಾವು ಏನು ಹೇಳ್ತೀವಿ ಚಾಮುಂಡೇಶ್ವರಿ ಪಾಲಯ ಗೌರಿ ಅಂತೀವಿ ಆ ಪರಿಪಾಲಯ ಮಾಂ ಗೌರಿ ಪರಿಪಾಲಯ ಅಂತಕ್ಕಂಥದ್ದು ಎರಡನೇ ಭಾಗ ಅದಕ್ಕೆ ಕ್ಷಣಾಂಬಿಕ ಕ್ಷಣ ಕ್ಷಣಕ್ಕೂ ನಾವು ನೋಡ್ತಕ್ಕಂಥ ಕ್ಷಣಾಂಬಿಕ ದುರ್ಗಾ ಪರಮೇಶ್ವರಿ ಎಲ್ಲೋ ಇರೋ ದುರ್ಗಾ ಪರಮೇಶ್ವರಿ ಅಲ್ಲ ಬಪ್ಪನಾಡು ಪರಮೇಶ್ವರಿ ಅಖಿಲಾಂಡೇಶ್ವರಿ ಅವಳು ಕೂತಿರ್ತಕ್ಕಂಥದ್ದಲ್ಲಿ ಸಾಕ್ಷಾತ್ ನಾವು ಹೇಳ್ತಕ್ಕಂಥದ್ದು ಜಲಕಂಠೇಶ್ವರ ತಿರುವಾನೈ ಕಾವಲ್ ವಿಷ್ಣು ದುರ್ಗಾ ಸ್ವರೂಪಿಣಿ ಆ ವಿಷ್ಣು ದುರ್ಗಾ ಸ್ವರೂಪಿಣಿಯಲ್ಲಿ ಕೌಮಾರಿ ಚೌಡೇಶ್ವರಿ ಸ್ವರೂಪಿನಲ್ಲಿ ಭೂಸ್ಪರ್ಶ ಚೌಡೇಶ್ವರಿ ಭೂಸ್ಪರ್ಶದಲ್ಲಿ ನಾಗಲಕ್ಷ್ಮೀ ಭವ ಅಂತ ಹೇಳಿ ಹೀಗೆ ಇವಳು ನಾನಾ ರೂಪದಲ್ಲಿ ಒಂದು ಸಲಿ ಗ್ರಾಮದೇವತೆ ಕೆಂಪಮ್ಮ ಆಗ್ತಾಳೆ ಇನ್ನೊಂದು ಸಲಿ ಕೊಲ್ಲಾಪುರದಮ್ಮ ಆಗ್ತಾಳೆ ಅವಳೇ ನಾಗದೇವತೆ ಆಗ್ತಾಳೆ ನಾಗಕನ್ಯೆ ಆಗ್ತಾಳೆ ಇವಳನ್ನ ನಾಗಲಕ್ಷ್ಮಿ ಅಂತ ಕರೀತಾರೆ ಇವತ್ತಿನ ದಿವಸ ವಾಯ್ನಾಡು ಅಂತಕ್ಕಂಥದ್ದು ಎಷ್ಟೋ ಚೆನ್ನಾಗಿರ್ತಕ್ಕಂಥ ಕೇರಳ ಪ್ರಾಂತ ಈ ಕೇರಳ ಪ್ರಾಂತದಲ್ಲಿ ಭಗವತಿ ಭಗವತಿ ಸ್ವರೂಪದಲ್ಲಿ ಕೂತಿರ್ತಕ್ಕಂಥವಳು ಹೇಗೆ ವಿಷ್ಣು ಭಗವತಿ ಅಂತೀವಿ ಆ ದುರ್ಗಾ ಭಗವತಿ ಅಂತೀವಿ ವಿಷ್ಣು ಭಗವತಿ ದುರ್ಗಾ ಭಗವತಿಗೆ ವಿಶೇಷ ಏನು ಅಂದರೆ ದುರ್ಗಾ ಭಗವತಿ ಸೌಮ್ಯವಾಗಿರ್ತಾಳೆ ವಿಷ್ಣು ಭಗವತಿ ಕಾಡಲ್ಲಿ ಕೂತು ಉಗ್ರ ಸ್ವರೂಪದಲ್ಲಿ ಇರ್ತಾಳೆ ಆ ವಕ್ರವಾಗಿರ್ತಕ್ಕಂಥ ಹಲ್ಲು ಆ ಕೋರೆ ಹಲ್ಲೆ ರಕ್ತ ತೊಡಗ್ತಾ ಇರುತ್ತೆ ಇವತ್ತು ನೀವು ಅಮಾವಾಸ್ಯ ದಿವಸ ಅಲ್ಲಿ ಹೋಗಿ ನೋಡಬೇಕು ಸ್ತ್ರೀ ಗರ್ಭಸ್ವರೂಪ ಅಂತ ಕೇಳಿ ಆ ಭಗವತಿಗೆ ಐದು ದಿನಗಳ ಕಾಲ ದೇವಸ್ಥಾನವನ್ನು ಇವತ್ತು ಪ್ರತಿ ತಿಂಗಳು ಹಾಕ್ತಾಳೆ ಯಾಕೆಂದ್ರೆ ಅವಳ ಯೋನಿ ಅಲ್ಲೇ ಭೂ ಸ್ಪರ್ಶ ಚೋಟಾಣಿಕೆರೆ ಭಗವತಿ ಅಂತಾರೆ ಆ ಚೋಟಾಣಿಕೆರೆ ಭಗವತಿನ ಭಯಂಕರವಾಗಿರ್ತಾಳೆ ಸ್ವರೂಪ ಕೆಲವರು ಆ ದೇವಸ್ಥಾನದಲ್ಲಿ ಹೋಗಿ ಅಮ್ಮನವ್ರ ಮುಂದೆ ನಿಂತ್ಕೊಳ್ಳೋಕ್ಕೆ ಭಯ ಪಡ್ತಾರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕೆ ಭಯಪಡ್ತಾಳೆ ಮಹಾವಿಷ್ಣುಗೆ ಯಾವತ್ತಿದ್ರೂ ಕಾಲನ ದರ್ಶನ ಮಾಡಬೇಕು ಶಿವನಿಗೆ ತಲೆ ನೋಡಬೇಕು ಜಗನ್ಮಾತಿನ ಕಣ್ಣಲ್ಲಿ ನೋಡಬೇಕಂತೆ ಇದು ನಿಜವಾದ ಅವತಾರ ಇಂದ್ರಾಣಿ ಅಂತಕ್ಕಂಥವಳು ಇಂದ್ರ ಸ್ವರೂಪಗಳಲ್ಲಿ ಪಟ್ಟದ ರಾಣಿ ಕೂತಿರ್ತಕ್ಕಂಥವಳು ಪಟ್ಟವನೇ ಇರ್ತಕ್ಕಂಥವಳು ಅದಕ್ಕೆ ದಸರಾ ಮಹೋತ್ಸವ ಸಾಕ್ಷಾತ್ ಇನ್ನೆಲ್ಲೂ ಇಲ್ಲ ಕರ್ನಾಟಕದಲ್ಲಿ ಮಾತ್ರ ವಿಜೃಂಭಣೆಯಿಂದ ಕೂತ್ಕೊಂತಾಳೆ ಇಂಥ ಒಂದು ವಿಜೃಂಭಣೆಯಿಂದ ಕೂತ್ಕೊಳ್ತಕ್ಕಂಥ ಈ ದಸರಾ ಮಹೋತ್ಸವಕ್ಕೆ ಪಟ್ಟವನ್ನ ಏರ್ತಕ್ಕಂಥ ಪಟ್ಟದ ರಾಣಿ ಆಗಿರ್ತಕ್ಕಂಥವಳು ಇನ್ಯಾರೋ ಮಹಿಷಾಸುರನ ಕೊಂದ ಮೇಲೆ ಆ ಮಹಿಷರನ ವಿಶೇಷವಾಗಿ ಮೇಲೆ ಅವಳು ಕೂತ್ಕೊಂತಾಳೆ ಮಹಿಷಾಸುರ ಮರ್ಧನೆಯನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಇವಳಿಗೆ ತ್ರಿಶೂಲಧಾರಿಣಿ ಅದಕ್ಕೆ ತ್ರಿನೇತ್ರ ತ್ರಿಶೂಲಧಾರಿಣಿ ತ್ರಿಸಂಗ ಸ್ವರೂಪ ಅಂತ ಕರಿತೀವಿ ತ್ರಿಸಂಗ ಸ್ವರೂಪ ಅಂದ್ರೆ ಅವಳು ಮೂರು ಅವಗುಣಗಳಂತೆ ಅವಳು ನೋಡ್ತಾ ಇರ್ಬೋದು ಮಖವನ್ನು ಒಂದು ಬೆಂಡಾಗಿರ್ತಾಳೆ ಅವಳು ತ್ರಿಗುಣಾಕಾರದಲ್ಲಿ ಕೂತಿರ್ತಾಳೆ ಅದೇ ತ್ರಿಗಭಂಗಿ ಮೂರು ಭಂಗಿಗಳು ಮಹಾ ಸರಸ್ವತಿ ಮಹಾಕಾಳಿ ಮಹಾಲಕ್ಷ್ಮಿ ಸೌಮ್ಯವಾಗಿ ಕೂತಿದ್ರೆ ಅವಳು ಸಾಕ್ಷಾತ್ ಸರಸ್ವತಿಯಂತೆ ಆ ಭಂಗಿಯಲ್ಲಿ ಅಲಂಕಾರ ತೋರಿಸ್ತಾ ಆ ಕೈಯನ್ನು ಸುಮ್ಮನೆ ಹಾಗಿಟ್ಟಿದ್ರೆ ಅಂತೆ ಕಣ್ಣು ಮುಖ ತೇಜಸ್ಸು ಆಯುಧಗಳು ನೋಡಿದಾಗ ಅವಳು ಸಾಕ್ಷಾತ್ ಜಗನ್ಮಾತೆ ಅಂತೆ ಅದಕ್ಕೆ ಪಾರ್ವತಿ ಅಂತೀವಿ ಅದಕ್ಕೆ ಲಕ್ಷ್ಮೀ ಸರಸ್ವತಿ ಪಾರ್ವತಿನ ಮೂರು ಗುಣಗಳ ಹೊಂದಿರ್ತಕ್ಕಂಥ ಈ ಜಗನ್ಮಾತೆ ತ್ರಿಗುಣಾಕಾರದಲ್ಲಿ ತ್ರಿಶೂಲಧಾರಿಣಿಯಾಗಿ ತ್ರಿನೇತ್ರ ಸಂಚಾರಣಿಯಾಗಿ ಸಾಕ್ಷಾತ್ ಮೂರು ತ್ರಿಶಕ್ತಿಗೆ ಸ್ವ ತ್ರಿಶತಿ ಈ ತ್ರಿಶತಿಯನ್ನು ಯಾವತ್ತು ಯಾವ ಮನುಷ್ಯ ಈ ನವರಾತ್ರಿಯಲ್ಲಿ ಲಲಿತಾ ಸಹಸ್ರಾಮ ಜೊತೆ ತ್ರಿಶತಿಯನ್ನು ಹೇಳ್ಕೋಬಹುದು ಹೆಣ್ಣು ಮಕ್ಕಳಾಗಿರ್ತಕ್ಕಂಥ ನೀವು ಈ ತ್ರಿಶತಿಯನ್ನ ಇವತ್ತಿನಿಂದ ಸ್ಮರಣೆ ಮಾಡ್ಕೊಳ್ತಕ್ಕಂಥ ಅವಕಾಶವನ್ನ ಮಾಡ್ಕೋಬಹುದು ಲಲಿತಾ ಸಹಸ್ರಾಮನ ಮುಸ್ಸಂಜೆಯಲ್ಲೋ ಬ್ರಾಹ್ಮಿ ಮುಹೂರ್ತದಲ್ಲೋ ಅರುಣೋದಯದಲ್ಲೋ ವಿಶೇಷವಾಗಿ ಕಾಲದಲ್ಲೋ ಅವಳ ಸ್ಮರಣೆಯನ್ನು ಮಾಡ್ಕೋಬೇಕು ಪೂಜೆಯನ್ನು ಮಾಡ್ತಕ್ಕಂಥ ನೀವು ಆ ಚಂಡಿಕಾ ಸ್ವರೂಪದಲ್ಲಿ ಯಾರನ್ನು ನೋಡಬೇಕು ಅಂದರೆ ಮುತ್ತೈದೆನ ಚಂಡಿಕಾ ಮುತ್ತೈದೆ ಭಾಗ್ಯ ಅದಕ್ಕೆ ಮೂರು ಜನ ದಯವಿಟ್ಟು ಮೂರು ಜನ ಕನಿಷ್ಠ ಪಕ್ಷ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ತುಂಬಿದ ಹೃದಯ ಪೂರ್ವಕವಾಗಿರ್ತಕ್ಕಂಥ ಮಕ್ಕಳು ಪೂರ್ತಿ ಅಂದರೆ ಮುತ್ತೈದೆಯಾಗಿರೋನು ಮಕ್ಕಳಿಗೆಲ್ಲ ಮದುವೆಯಾಗಿ ಸಮೃದ್ಧಿ ಮನೆ ವಯಸ್ಸಾದವರು ಎಲ್ಲ ಮಕ್ಕಳು ಸಂದಬುದ್ಧಿ ದೀರ್ಘ ಸುಮಂಗಳಾಗಿರ್ತಕ್ಕಂಥವ್ರನ್ನ ಇವತ್ತು ಕರಿಬೇಕು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸಸ್ತಿ ಇವರಿಗೆ ವಿಳೆದೆಲೆ ಅಡಿಕೆ ಎರಡು ಬಾಳೆಹಣ್ಣು ಲಕ್ಷ್ಮೀನಾರಾಯಣ ಹೃದಯ ಕಮಲ ಎರಡು ಬಾಳೆಹಣ್ಣು ಒಂದು ಪೂರ್ತಿಯಾಗಿ ತೆಂಗಿನಕಾಯಿನ ಅವರ ಕೊಟ್ಟು ಮಡ್ಲಿಗೆ ಹಾಕಿ ಕೈ ತುಂಬ ಬಳೆಗಳನ್ನು ಕೊಟ್ಟು ಹರ್ಷಣ ಕುಂಕುಮ ಹಚ್ಚಿ ಆನಂದದಿಂದ ಕೈಯಲ್ಲಿ ಅವರಿಗೆ ಹೂವಿಳ್ಳಿ ಅಂತ ಮಾಡಬೇಕು ಈ ಹೂವಿಳ್ಳಿಯ ಶಾಸ್ತ್ರ ಮಾಡಬೇಕಾದ್ರೆ ಹೇಳ್ತೀನಿ ಕೇಳಿ ಅವ್ರನ್ನ ಹೊರಗಡೆಯಿಂದ ಕರ್ಕೊಂಬರಬೇಕು ಹೊರಗಡೆಯಿಂದ ಕರ್ಕೊಂಬರಬೇಕು ಒಂದು ಬಕೆಟ್ ನೀರಿಡಬೇಕು ಆ ಬಕೆಟ್ ನೀರಲ್ಲಿ ಗೋಮೂತ್ರ ವಿಶೇಷವಾಗಿ ಗೋಮಯ ಎರಡನ್ನೂ ಹಾಕಿ ತದನಂತರ ಅಕ್ಷತೆಯನ್ನು ಹೂವನ್ನು ಆ ಬಕೆಟ್ಗೆ ಹಾಕಿ ಇಟ್ಬಿಡ್ಬೇಕು ಅವ್ರು ಬರೋಷ್ಟರಲ್ಲಿ ಮಣೆಯನ್ನು ಹಾಕಬೇಕು ಮಣೆ ಮೇಲೆ ಒಂದು ರಂಗೋಲಿ ಹಾಕಬೇಕು ಆ ರಂಗೋಲಿ ಮೇಲೆ ಆ ಮಣೆ ಮೇಲೆ ಅವ್ರು ನಿಂತ್ಕೋಬೇಕು ನಿಂತ್ಕೊಂಡ ಪೂರ್ವಾಭಿಮುಖಕ್ಕೆ ನೀವು ಕಾಲು ತೊಳಿಬೇಕು ತೊಳೆದ ನಂತರ ಆ ನೀರನ್ನು ಹೀಗೆ ಪ್ರೋಕ್ಷಣೆ ಮಾಡಿ ಬನ್ನಿಮ್ಮ ಅಂತ ಹೇಳಿ ಕರಿಬೇಕು ಸೌಜನ್ಯದಿಂದ ಮನೆಯೊಳಗೆ ಅವಳೇ ಕಾತ್ಯಾಯಿನಿ ಮೂರು ಜನ ಬಂದ್ರೇ ಒಂದು ರೂಪ ಕಾತ್ಯಾಯಿನಿ ದುರ್ಗ ಅದಕ್ಕೋಸ್ಕರ ಕಾತ್ಯಾಯಿನಿ ಕನ್ಯಾಕುಮಾರಿ ದುರ್ಗಾ ಮೂರೂ ಜನ ವಿಶೇಷವಾಗಿ ಬಂದಿರತಕ್ಕಂಥ ಅವಕಾಶವೇ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಯಾಕೆಂದರೆ ನಾಳೆ ದಿವಸ ಹೊಸ ಅವತಾರವನ್ನು ತೆಗಿತಾಳೆ ವಿಶೇಷವಾಗಿರ್ತಕ್ಕಂಥ ಅವತಾರವನ್ನು ತಾಳ್ತಾಳೆ ಎರಡು ಹಬ್ಬಗಳು ನಾಳೆ ಒಂದೇ ದಿವಸ ಏಕ್ಮಾರ್ ದೋತು ಕೂಡ ಇದ್ದಾಗೆ ಒಂದೇ ದಿವಸದಲ್ಲಿ ಎರಡು ದೇವಿನ ಅಲಂಕಾರ ಪ್ರಿಯವಾಗಿ ಪೂಜೆ ಪುನಸ್ಕಾರ ಮಾಡಿಕೊಂಡು ನಮ್ಮ ವ್ಯವಸ್ಥೆಯನ್ನು ಪರಿವರ್ತನೆ ಮಾಡ್ಕೋಬೋದು ಅದಕ್ಕೆ ಇವತ್ತು ಎಲ್ಲರೂ ಹೆಣ್ಣು ಮಕ್ಕಳನ್ನ ಕರೆದಾಗ ಕಾಲು ತೊಳೆದು ನಮಸ್ಕಾರ ಮಾಡಿ ಒಳಗಡೆ ಕೂರಿಸಿ ಕೂರಿಸ್ಬೇಕಾದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ ನೀವು ಎಲ್ಲಿ ಅವ್ರನ್ನ ಕೂಡಿಸ್ತೀರೋ ಯಾವ ಕಾಲ ಕುದಿಳ್ಕೊಳ್ಳಿ ದರ್ಭಾಸೇನ ದರ್ಭ ಚಾಪೆಯನ್ನು ಹಾಕಬೇಕು ಅಕಸ್ಮಾತ್ ದರ್ಭ ಚಾಪೆ ಇಲ್ಲದೆ ಇದ್ದರೆ ನೀವು ಮಾಡಬೇಕಾದೇನು ಒಂದು ಚಾಪೆ ಮೇಲೆ ಯಾವ ತಿಳ್ಕೊಳ್ಳಿ ಪ್ಲಾಸ್ಟಿಕ್ ಚಾಪೆಗಳ ಮೇಲೆ ಕುಡಿಸಬಾರ್ದು ಈ ಹೆಣ್ಮಕ್ಳನ್ನ ಅಂದರೆ ಈ ಮುತ್ತೈದೆಯಾಗಿರ್ತದೆ ದೊಡ್ಡ ಮುತ್ತೈದೆಯಪ್ಪ ವಯಸ್ಸಾದ ಮುತ್ತೈದೆಯಪ್ಪ ತುಂಬಿದ ಮುತ್ತೈದೆಯಪ್ಪ ಅಂತ ಹೇಳ್ತೀವಿ ಅಂದರೆ ಅವರು ಮನೆಯಲ್ಲಿ ಕಾಂತಿಯುತವಾಗಿ ಒಳ್ಳೆ ಸಂಸಾರ ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಅನುವನ್ನು ಆರಿಸಿ ಕರಿಬೇಕು ಇಂಥವ್ರನ್ನ ಕರೆದು ಕೂಡಿಸ್ಕೊಂಡು ದೊಡ್ಡ ಮುತ್ತ ಇದೆ ಕೂಡಿಸಿದ ನಂತರ ನೀವು ಪಾನ್ಕಾಕು ಅಸಂಬ್ಲಿ ಏನೋ ಕೊಟ್ಟೆ ಕೊಡ್ತೀರ ಕೊಟ್ಟ ಮೇಲೆ ಅವ್ರನ್ನ ಸೆರಗನ ಮೇಲೆ ಹಿಂಗೆ ಹಾಕ್ಕೊಂಡಿರ್ತಾರೆ ಆ ಸೆರಗೊಳಗೆ ಅವ್ರು ಹೀಗೆ ಇಟ್ಕೋಬೇಕು ಆ ಸೆರಗನ್ನ ಲಕ್ಷಣವಾಗಿ ಇಟ್ಕೋಬೇಕು ಇಟ್ಕೊಳ್ಳೋಕ್ಕೆ ನೀವು ಹೇಳಬೇಕು ಇಟ್ಕೊಂಡ ಮೇಲೆ ನೀವು ಹರ್ಷಣವನ್ನು ಹಚ್ಚಿ ಕುಂಕುಮ ಇಡಬೇಕು ಆಮೇಲೆ ಒಂದೊಂದು ಪೇಪರ್ಗಳನ್ನು ಮೊದಲೇ ಕತ್ತರಿಸಿರಿ ಎಲ್ಲ ಬಾಳೆ ಎಲೆಗಳನ್ನು ಕತ್ತರಿಸಿ ಮೊದಲೇ ಇಟ್ಟಿರಿ ಎಲ್ಲ ಯಾವ ಕಾಲಕ್ಕೂ ಒಂದು ಒಳ್ಳೆ ವಿಶೇಷವಾಗಿ ಮುತದ್ದ ಎಲೆಗಳನ್ನ ಕತ್ತರಿಸಿಡಿ ಈ ಮೂರನ್ನು ಇಟ್ಟು ಹಾಕಬೇಕಾದ ವಿಧಾನ ಏನನ್ನು ಹಾಕಬೇಕು ಕೂಡ ನಾನು ತಿಳಿಸ್ಕೊಡ್ತೀನಿ